ವಿಸ್ತಾರ ಎಕ್ಸ್ಪ್ಲೇನರ್ಗೆ ಸ್ವಾಗತ ಚಿಕ್ಕಬಳ್ಳಾಪುರದಿಂದ ನಾನು ರಾಜಪ್ಪ ಚಿಕ್ಕಬಳ್ಳಾಪುರ ಕೋಲಾರ ಅವಿಭಾಜಿತ ಅಖಂಡ ಜಿಲ್ಲೆ ಎಂದು ಪ್ರಖ್ಯಾತಿಯಾಗಿರ್ತಕ್ಕಂಥ ಕೋಲಾರ ಜಿಲ್ಲೆ ಚಿನ್ನದ ನಾಡು ಎಂದು ಖ್ಯಾತಿಯಾಗಿತ್ತು ಎರಡು ಸಾವಿರದ ಒಂದರಲ್ಲಿ ಚಿನ್ನದ ಗಣಿ ಕೆ ಜಿ ಎಫ್ ಅಲ್ಲಿರ್ತಕ್ಕಂಥ ಚಿನ್ನದ ಗಣಿ ಮುಚ್ಚಿದ ನಂತರ ಕ್ರಮೇಣ ಚಿನ್ನದ ಗಣಿ ಈಗ ಚಿನ್ನದ ನಾಡು ಬದಲು ಸಿಲ್ಕು ಮಿಲ್ಕಿಗೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಬಂದಿದೆ ಎರಡು ಸಾವಿರದ ಏಳರಲ್ಲಿ ಜಿಲ್ಲೆ ವಿಭಾಗ ಆಗುತ್ತೆ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಾಗಿ ವಿಭಾಗ ಆದಾಗ ಇಲ್ಲಿ ಏನು ಚಿನ್ನದ ಗಣಿಯಲ್ಲಿ ಉದ್ಯೋಗ ಕಳ್ಕೊಂಡಿರ್ತಕ್ಕಂಥ ಸ ಲಕ್ಷಾಂತರ ಕಾರ್ಯಕರ್ತರು ಹಾಲು ಉತ್ಪಾದನೆಗೆ ಮತ್ತು ರೇಷ್ಮೆ ಉತ್ಪಾದನೆಗೆ ಇಲ್ಲಿ ಮುಂದಾಗ್ತಾರೆ ಇದಾದ ಬಳಿಕ ಚಿಕ್ಕಬಳ್ಳಾಪುರದಲ್ಲಿ ಹಾಲು ಮತ್ತು ರೇಷ್ಮೆ ಉತ್ಕ ಉತ್ಪಾದನೆಯಲ್ಲಿ ಇಡೀ ರಾಜ್ಯದಲ್ಲೇ ಒಂದು ಉನ್ನತ ಸ್ಥಾನಕ್ಕೆ ಹೇರುತ್ತೆ ಇದಾದ ಬಳಿಕ ಈಗ ಚಿಕ್ಕಬಳ್ಳಾಪುರ ಏನು ಹಾಲು ಉತ್ಪಾದಕರ ಒಕ್ಕೂಟ ಏನಿದೆ ಒಕ್ಕೂಟವನ್ನು ಮಾಡಿಕೊಂಡ್ರು ಏನು ಹಾಲು ಉತ್ಪಾದಕರ ಕ್ಷೇಮಾಭಿವೃದ್ಧಿ ದೃಷ್ಟಿಯಿಂದ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ಆಗಿರ್ಬೋದು ಮತ್ತು ಅವರಿಗೆ ಟೈಮ್ ಟು ಟೈಮ್ ಅಲ್ಲಿ ಆ ಬಿಲ್ ಆಗಿರ್ಬೋದು ಇವೆಲ್ಲವನ್ನು ಕೊಡೋದಕ್ಕೆ ಆ ಒಂದು ಹಾಲು ಒಕ್ಕೂಟವನ್ನು ಮಾಡಿಕೊಂಡ್ರು ಮಹನೀಯರು ಸಾಕಷ್ಟು ಜನ ನಾಯಕರು ಹಾಲು ಒಕ್ಕೂಟವನ್ನು ಸುಮಾರು ವರ್ಷಗಳಿಂದ ಮುಂದುವರ್ಸ್ಕೊಂಡು ಬಂದರು ಆದರೆ ಇತ್ತೀಚೆಗೆ ಯಾಕೋ ಹಾಲು ಒಕ್ಕೂಟ ದಾರಿ ತಪ್ತಾ ಇದೆ ಅಂತಕ್ಕಂಥ ಆರೋಪಗಳು ಸಹ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಇನ್ನು ಚಿಕ್ಕಬಳ್ಳಾಪುರ ಕೋ ಕೋಲಾರ ಹಾಲು ಒಕ್ಕೂಟ ಏನಿದೆ ಈ ಕೋಲಾರ ಈ ಒಂದು ಹಾಲು ಒಕ್ಕೂಟಕ್ಕೆ ಚುನಾವಣೆ ನಡೆಸೋದರಲ್ಲಿ ಎಲ್ಲೋ ಒಂದು ಕಡೆ ವಿಳಂಬ ಮಾಡ್ತಾ ಇರ್ತಕ್ಕಂಥದ್ದು ಹಲವು ಅನುಮಾನಗಳಿಗೆ ಕಾರಣ ಆಗಿದೆ ಅಂತಕ್ಕಂಥ ಕೇಳಿ ಇಲ್ಲಿನ ಒಂದಷ್ಟು ಮಾಜಿ ಅಧ್ಯಕ್ಷರುಗಳು ಮತ್ತು ನಿರ್ದೇಶಕರುಗಳು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಇದಕ್ಕೆ ಮುಖ್ಯ ಕಾರಣ ಇಲ್ಲಿ ಏನು ಎರಡು ಸಾವಿರದ ಇಪ್ಪ ಏನು ಇಪ್ಪತ್ನಾಲ್ಕಿದೆ ಈ ವರ್ಷದಲ್ಲಿ ನಡೀಬೇಕಾಗಿರ್ತಕ್ಕಂಥ ಚುನಾವಣೆ ಕಳೆದ ಎರಡು ತಿಂಗಳಾದರೂ ಕೂಡ ಈ ಆಡಳಿತ ಮಂಡಳಿ ಅವಧಿ ಮುಗಿದು ಎರಡು ತಿಂಗಳಾಗಿದೆ ಆದರೂ ಸಹ ಇನ್ನೂ ಸಹ ಚುನಾವಣೆ ನಡೆಸೋದಕ್ಕೆ ಮುಂದೆ ಆಗಿಲ್ಲ ಕಳೆದ ಏಪ್ರಿಲ್ ಇಪ್ಪತ್ತ ಈ ಒಂದನೇ ತಾರೀಕು ನಡೀಬೇಕಿರ್ತಕ್ಕಂಥ ಚುನಾವಣೆ ಇಪ್ಪತ್ತೆಂಟಕ್ಕೆ ಚುನಾವಣೆ ನಿಗದಿಯಾಗುತ್ತೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ಚುನಾವಣೆ ನಿಗದಿಯಾಗುತ್ತೆ ಏಪ್ರಿಲ್ ಇಪ್ಪತ್ತೊಂದಕ್ಕೆ ಆಡಳಿತ ಮಂಡಳಿಯ ಒಂದು ಅಧಿಕಾರಾವಧಿ ಮುಗಿಯುತ್ತೆ ಅದಾದ ಬಳಿಕ ಇಪ್ಪತ್ತೆಂಟಕ್ಕೆ ಚುನಾವಣೆ ನಡೀಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಮಾಡ್ತಾರೆ ಆದರೂ ಕೂಡ ಜಿಲ್ಲಾಧಿಕಾರಿಗಳ ಆದ ಆದೇಶ ಮಾಡಿದ್ರೆ ಸಹ ಏನು ಆ ತಕ್ಷಣಕ್ಕೆ ಲೋಕಸಭಾ ಚುನಾವಣೆ ಅಡ್ಡಿ ಬರ್ತದೆ ಲೋಕಸಭಾ ಚುನಾವಣೆಗೆ ಅಡ್ಡಿ ಬಂದಿದ್ದಿರ್ತಕ್ಕಂಥಲ್ಲಿ ಲೋಕ್ ಕೋಚಮೂಲಿಗೆ ನಡಿಬಿರತಕ್ಕಂಥ ಚುನಾವಣೆ ಮುಂದೂಡಲಾಗುತ್ತೆ ಯಾಕಂದರೆ ಅಲ್ಲಿರ್ತಕ್ಕಂಥ ಒಂದು ಸಿಬ್ಬಂದಿಗಳ ಕೊರತೆ ಆಗಿರ್ಬೋದು ಮತ್ತು ಚುನಾವಣೆ ವೆಚ್ಚ ಆಗಿರ್ಬೋದು ಮತ್ತು ಚುನಾವಣೆಗೆ ಬೇಕಾಗಿರ್ತಕ್ಕಂಥ ಭದ್ರತೆಯಾಗಿರ್ಬೋದು ಇವೆಲ್ಲವನ್ನು ಸಹ ಒದಗಿಸೋ ನಿಟ್ಟಿನಲ್ಲಿ ಎಲ್ಲ ಒಂದು ಕಡೆ ಕೋಚ್ ಮಲ್ಲು ಇವೆಲ್ಲವನ್ನು ಗಮನಿಸಿ ಕೋಚ್ ಮಿಲ್ ಏನು ಮಾಡ್ತಾರೆ ಮಹಾ ನಿರ್ದೇಶಕರು ಈ ಒಂದು ಚುನಾವಣೆಯನ್ನು ಮುಂದಕ್ಕೆ ಹಾಕ್ತಾರೆ ಚುನಾವಣೆ ನೀತಿ ಸಂಹಿತೆ ಮುಗಿ ಚುನಾವಣೆ ಪ್ರಕ್ರಿಯೆ ಆದ ನಂತರ ಎರಡು ಸ ಎರಡು ಸಾವಿರದ ಇಪ್ಪತ್ನಾಲ್ಕು ಆರು ಆರು ಏನು ಚುನಾವಣೆ ಫಲಿತಾಂಶ ಬರುತ್ತೆ ಲೋಕಸಭಾ ಚುನಾವಣೆ ಫಲಿತಾಂಶ ಅಂದಿನಿಂದ ಅಲ್ಲಿವರೆಗೂ ಕೂಡ ಈ ಚುನಾವಣೆಯನ್ನು ಸ್ಥಗಿತ ಮಾಡಬೇಕು ಅಂತೇಳಿ ಕೋಚ್ ಮಿಲ್ ಆ ನಿರ್ದ ಒಂದು ತೀರ್ಮಾನ ತಗೊಳ್ತದೆ ಆದರೂ ಇದುವರೆಗೂ ಲೋಕಸಭಾ ಚುನಾವಣೆ ಫಲಿತಾಂಶ ಹೊರಬಂತು ಅಭ್ಯರ್ಥಿಗಳು ಗೆದ್ದರು ಎಲ್ಲ ಆಯಿತು ಆದರೆ ಈಗಲೂ ಕೂಡ ಏನೇನು ಹದಿನೈದು ಇಪ್ಪತ್ತು ದಿವಸ ಆಯಿತು ಚುನಾವಣೆ ಫಲಿತಾಂಶ ಹೊರಬಂದು ನೀತಿ ಸಮಿತಿ ಕೂಡ ಮುಗಿದೋಯಿತು ಆದರೂ ಕೂಡ ಎಲ್ಲ ಒಂದು ಕಡೆ ಚುನಾವಣೆ ನಡೆಸೋದಕ್ಕೆ ಹಿಂದೇಟಾಗ್ತಾ ಇರ್ತಕ್ಕಂಥದ್ದು ಇದಕ್ಕೆ ಮುಖ್ಯವಾದ ಕಾರಣ ಏನಂದರೆ ಇಲ್ಲಿನ ಜನರು ಮತ್ತು ಇಲ್ಲಿನ ನಿರ್ದೇಶಕರು ಮತ್ತು ಇಲ್ಲಿನ ಮಾಜಿ ಅಧ್ಯಕ್ಷರುಗಳು ಆರೋಪ ಮಾಡ್ತಾ ಇರ್ತಕ್ಕದ್ದು ಏನಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಂದರೆ ಕೋಚ್ ಮೇಲೆ ನೇಮಕಾತಿ ಸಿಬ್ಬಂದಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಲೋಪದೋಷ ಆಗುತ್ತೆ ಕೋಟ್ಯಂತ ರೂಪಾಯಿ ಅವಹಾರ ಆಗುತ್ತೆ ಈ ನಿಟ್ಟಿನಲ್ಲಿ ಲೋಕತ ಲೋಕಾಯುಕ್ತ ತನಿಖೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಕೂಡ ಈ ಒಂದು ಲೋಕಾಯುಕ್ತ ಲೋಕಾಯುಕ್ತ ತನಿಖೆ ನಡೆಸುವಂತೆ ಏನು ಮಹಾ ನಿರ್ದೇಶಕರಿಗೆ ಅಂದರೆ ಡೆಪ್ಯುಟಿ ಡೈರೆಕ್ಟರ್ಗೆ ಈಗಾಗಲೇ ಒಂದು ಸೂಚನೆಯನ್ನು ಸಹ ಕೊಟ್ಟಿದೆ ತನಿಖೆ ನಡೀತಾ ಇದೆ ಇನ್ನೊಂದು ಕಡೆ ಏನಂದರೆ ಈಗ ಬರ್ತಕ್ಕಂಥ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳು ಮುಂದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಇದೊಂದು ಸವಾಲಾಗಿರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಏನಾದರೂ ಚುನಾವಣೆ ನಡೆಸಿದ್ರೆ ಕೋಚಿಮುಲ್ ಚುನಾವಣೆ ನಾವು ಕೋಚಮುಲ್ ಸಹ ಕೈ 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 ಬಿಡಬೇಕಾಗುತ್ತೆ ನಮ್ಮ ಕೈ ತೊಪ್ಪೋಗುತ್ತೆ ಅಂತ ಒಂದು ದೃಷ್ಟಿಯಿಂದ ಈಗ ಕಾಂಗ್ರೆಸ್ ಸರ್ಕಾರ ಎಲ್ಲ ಒಂದು ಕಡೆ ಚುನಾವಣೆಯನ್ನು ಕೋಚಿಮುಲ್ ಚುನಾವಣೆಯನ್ನು ಮುಂದಕ್ಕೆ ಹಾಕ್ತಾ ಇರ್ತಕ್ಕಂಥದ್ದು ಇದಾದ ಬಳಿಕ ಚುನಾವಣೆ ಈಗ ನಡೆಸ್ಬೋದಾಗಿತ್ತು ಎಲ್ಲವೂ ಕೂಡ ಒಂದು ಮ್ಯಾಂಡೇಟ್ಗಳನ್ನು ರೆಡಿ ಸಿದ್ಧವಾಗಿದೆ ಆದರೂ ಕೂಡ ಎಲ್ಲ ಒಂದು ಕಡೆ ಏನು ಗ್ರಾಮಗಳಲ್ಲಿರ್ತಕ್ಕಂಥ ವೋಟರ್ಸ್ ಏನಿದ್ದಾರೆ ಅವರು ವೋಟರ್ಸ್ ಪಟ್ಟಿಯೆಲ್ಲ ಸಿದ್ಧವಾಗಿರ್ತಕ್ಕಂಥದ್ದು ಏಳ್ನೂರ ಎಂಬತ್ತೆಂಟು ಜನ ಚಿಕ್ಕ ಕೋಲಾರ ಆ ಒಂದು ಲೋ ಕೋಲಾರದಲ್ಲಿ ಮತದಾರರು ಸಿದ್ಧರಿದ್ದಾರೆ ಆದರೆ ಚಿಕ್ಕಬಳ್ಳಾಪುರದಲ್ಲೂ ಸಹ ಏಳ್ನೂರ ತೊಂಬತ್ತೊಂಬತ್ತು ಜನ ಮತದಾರರು ಸಿದ್ಧರಿದ್ದಾರೆ ಅವರೆಲ್ಲರೂ ಸಹ ಓಟ್ರ ಒಂದು ಪಟ್ಟಿ ಕೂಡ ಸಿದ್ಧ ಆಗಿದೆ ಆದರೆ ಚುನಾವಣೆ ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಈಗ ಅನುಮಾನಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಇನ್ನು ಮುಖ್ಯವಾಗಿ ಗಮನಿಸೋದಾದರೆ ಈ ಚುನಾವಣೆ ನಡೆದರೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟು ಪ್ಲಸ್ ಎಷ್ಟು ಪ್ಲೈ ಮೈನಸ್ ಅಂತಕ್ಕಂಥದ್ದನ್ನು ಈಗ ಯೋಚನೆ ಮಾಡ್ತಾ ಮುಂಬರುವ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗಳಲ್ಲಿ ಈಗ ಚುನಾವಣೆ ನಡೆಸಿದ್ರೆ ನಾವು ಇವುಗಳನ್ನೂ ಕೂಡ ಕಳ್ ಕಳ್ಕೋಬೇಕಾಗತ್ತೆ ಅಂತೇಳಿ ಒಂದು ದೃಷ್ಟಿಯಿಂದ ಈ ಒಂದು ಚುನಾವಣೆಯನ್ನು ಮುಂದೂಡ್ತಾ ಬಂದಿರತಕ್ಕಂಥದ್ದು ಇನ್ನು ಇದಕ್ಕೆ ಬೇಕಾಗಿರ್ತಕ್ಕಂಥ ಈಗ ಇನ್ನೂ ಈಗ ಒಂದೊಂದು ಮತ್ತೊಂದು ಆದೇಶವನ್ನು ನಡೆಸಿರ್ತಕ್ಕಂಥದ್ದು ಯಾಕಂದರೆ ಹಲವು ಅನುಮಾನಗಳು ಬಂದಂಥ ಹಿನ್ನೆಲೆ ಈಗ ಮೇಲೆ ಇನ್ನೊಂದು ಆದೇಶವನ್ನು ಹೊಡೆಸಿರ್ತಕ್ಕಂಥದ್ದು ಇನ್ನೊಂದು ವರ್ಷ ಆ ಚುನಾವಣೆಯನ್ನು ಮುಂದೂಡ್ತಕ್ಕಂಥದ್ದು ಯಾಕಂದರೆ ಈ ಒಂದು ವೋಟರ್ಸ್ನ ಲಿಸ್ಟ್ ರೆಡಿ ಮಾಡೋ ಮತ್ತು ಆ ಗ್ರಾಮ ಪ ಗ್ರಾಮಗಳಲ್ಲಿ ಹಾಲು ಒಕ್ಕೂಟ ಏನಿದೆ ಹಾಲು ಸಂಘ ಸಹಕಾರ ಸಂಘ ಏನಿದೆ ಅಲ್ಲಿ ಒಂದು ಕ ನಿರ್ದೇಶಕರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಅಲ್ಲಿ ಅವರೊಬ್ಬರಲ್ಲಿ ಅಷ್ಟು ಜನ ಒಬ್ಬ ಅಷ್ಟು ಜನ ಪೈಕಿ ಒಬ್ಬರನ್ನ ನಾವು ವೋಟರ್ನಾಗಿ ಒಂದು ಕನ್ಸಿಡರ್ ಮಾಡಬೇಕಾಗುತ್ತೆ ಅವರಿಗೆ ನೋಟಿಸ್ ಎಲ್ಲ ಕೊಟ್ಬಿಟ್ಟು ಅವರಿಗೆಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೋಬೇಕಾಗುತ್ತೆ ಆದರೆ ಎಲ್ಲ ಒಂದು ಕಡೆ ಈ ಎಲ್ಲದರ ಪ್ರಕ್ರಿಯೆ ಸಿದ್ಧ ಇದ್ದರೂ ಕೂಡ ಈಗ ಚುನಾವಣೆ ವಿಳಂಬ ಇದೆ ಈ ಒಂದು ಕಾರಣದಿಂದ ಇಲ್ಲಿ ಇವತ್ತು ಒಂದು ಚಿಕ್ಕಬಳ್ಳಾಪುರ ಒಂದು ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಜಿಲ್ಲಾ ಮಾಜಿ ಕೋಚ್ ಅಧ್ಯಕ್ಷರು ಮತ್ತು ನಿರ್ದೇಶಕರು ಸಹ ಇವತ್ತು ಒಂದು ಸಭೆ ನಡೆಸಿದ್ರು ಒಂದು ಪ್ರಸ್ತಿಕಾಗೋಷ್ಠಿ ಮುಖಾಂತರ ಇವತ್ತು ಸಿದ್ದರಾಮಯ್ಯ ಸಿ ಎಮ್ ಸಿದ್ದರಾಮಯ್ಯ ಮತ್ತು ಸಹಕಾರ ಸಚಿವರಾಗಿರ್ತಕ್ಕಂಥ ಎಮ್ ಕೆ ಎನ್ ರಾಜಣ್ಣವ್ರಿಗೂ ಕೂಡ ಇವತ್ತು ಒತ್ತಾಯ ಮಾಡ್ತಾಯಿದ್ರೆ ಕೂಡಲೇ ಈಗ ಒಂದು ಆಡಳಿತ ಅಧಿಕಾರಿ ನೇಮಕ ಮಾಡಬೇಕು ಯಾಕಂದರೆ ಇಷ್ಟು ಚುನಾವಣೆ ಪ್ರಕ್ರಿಯೆ ಮಾಡಬೇಕಾಗಿತ್ತು ಮಾಡಿಲ್ಲ ಅಟ್ಲೀಸ್ಟ್ ಎರಡು ತಿಂಗಳು ಆಯಿತು ಅವಧಿ ಮುಗಿದು ಅಧಿಕಾರಿ ಅವಧಿ ಅಧಿಕಾರಿ ಆಡಳಿತ ಅವರ ಅಧಿಕಾರಿಯನ್ನು ನೇಮಕ ಮಾಡಬೇಕಾಗಿತ್ತು ಅದು ಕೂಡ ವಿಳಂಬ ಮಾಡ್ಕೊಂಬಂದಿದ್ದಾರೆ ಕನಿಷ್ಠ ಇವಾಗಲಾದರೂ ಕೂಡ ಒಂದು ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಿ ಚುನಾವಣೆ ಪ್ರಕ್ರಿಯೆನ ಆರಂಭಿಸಬೇಕು ಇಲ್ಲವಾದಲ್ಲಿ ನಾವು ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯಾಲಯದ ಮುಖಾಂತರ ಒಂದು ಚುನಾವಣೆ ಚುನಾವಣೆ ನಡೆಸೋದಕ್ಕೆ ಒಂದು ಸೂಚನೆಯನ್ನು ಕೊಡಿಸಬೇಕಾಗುತ್ತೆ ಇಲ್ಲ ಕೊನೆ ಪಕ್ಷ ನೀವಾದರೂ ಎಚ್ಚೆತ್ಕೊಂಡು ಈಗ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರ್ಬೋದು ಕಾಂಗ್ರೆಸ್ಸನ್ನು ಬರ್ಬೋದು ಇಲ್ಲ ಬಿ ಜೆ ಪಿಯೇ ಬರ್ಬೋದು ಇಲ್ಲ ಜೆ ಡಿ ಎಸ್ಸನ್ನು ಬರ್ಬೋದು ಯಾರಾದರೂ ಅಧ್ಯಕ್ಷ ಆಗಲಿ ನಮ್ಗೆ ಅದರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಚುನಾವಣೆ ನಡೀಬೇಕು ಅಂತಕ್ಕಂಥದ್ದೇ ಅವರ ಮುಖ್ಯ ಅಜೆಂಡಾಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ನೋಡಬೇಕು ಈಗಾದರೂ ಈಗ ಚುನಾವಣೆ ಕೋರ್ಟ್ಗೆ ಹೋದ ನಂತರ ನಡೀತದೆ ಅಥವಾ ಕೋರ್ಟ್ಗೆ ಬಿಫೋರ್ ನಡೀತದೆ ಎಲೆಕ್ಷನ್ ಅಂತಕ್ಕಂಥದ್ದು ಈಗ ಜಿಲ್ಲೆ ಒಂದು ಹಾಲು ಉತ್ಪಾದಕರಲ್ಲಿ ಮತ್ತು ಗ್ರಾಮಲ್ಲಿ ಹಾಲು ಕರೀತಾ ಇರ್ತಕ್ಕಂಥ ಹಾಲು ಡೈರಿಗೆ ಡೈರಿ ಡೈರಿಗೆ ಹಾಲು ಆಗ್ತಾ ಇರ್ತಕ್ಕಂಥ ಏನು ಹಾಲು ಹಾಲು ಉತ್ಪಾದಕರಿದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಆತಂಕದಲ್ಲಿರ್ತಕ್ಕಂಥದ್ದು ಅವರೆಲ್ಲರೂ ಕೂಡ ಒಂದೇ ಕುತೂಹಲ ಈ ಚುನಾವಣೆ ಹೇಗೆ ಯಾವಾಗ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು ಈ ಚುನಾವಣೆ ಯಾವಾಗ ನಡೆಯುತ್ತೆ ಏನು ಪ್ರಕ್ರಿಯೆ ಆಗುತ್ತೆ ಇವೆಲ್ಲ ಭ್ರಷ್ಟಾಚಾರಗಳು ಆರೋಪಗಳು ಎಲ್ಲ ಎಲ್ಲರ ನಡುವೆ ಚುನಾವಣೆ ನಡೆಸ್ತಾರ ಅಥವಾ ಹಿಂಗೆ ಮುಂದುವರಿಸ್ತಾರೆ ಅಂತಕ್ಕಂಥದ್ದು ನಾವು ಕಾದು ನೋಡಬೇಕಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ರಾಜಪ್ಪ ವಿಸ್ತಾರ ನ್ಯೂಸ್ ಚಿಕ್ಕಬಳ್ಳಾಪುರ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ